ठीक है सर। ಈ ಸಂಜೆ ಎಲ್ಲಿಗೆ ಬಂದಿರುತ್ತಾ ಅಣ್ಣ? ಆಯ್ತಾ ಎಲ್ಲ ಪತ್ರಿಕೋದ್ಯಮದವರಿಗೂ ಅಣ್ಣ, ಈ ಟಿವಿ ನಮ್ಮ ಕುಟುಂಬದ ಪರವಾಗಿ ಹೃದಯಪೂರ್ವಕವಾದ ನಮಸ್ಕಾರ ತಿಳಿಸ ಬಯಸ್ತೀನಿ. ಇವತ್ತಿನ ದಿನ ಈ ಪ್ರೆಸ್ ಮೀಟ್ ಯಾವ ಪ್ರೆಸ್ ಮೀಟ್ಗೆ ಏನು ಕಾರಣ ಅನ್ನೋದು ನಿಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತಿರೋ ವಿಷಯ. ನಮ್ಮ ಕುಟುಂಬದಲ್ಲಿ ಇನ್ನೊಂದು ಮದುವೆಯ ಸಮಾರಂಭ. ನಮ್ಮ ಪ್ರೀತಿಯ, ನಿಮ್ಮ ಪ್ರೀತಿಯ ನಮ್ಮ ಧ್ರುವ ಸರ್ಜಾ ಸಪ್ತಪದಿ ತುಳಿದು ಗೃಹಸ್ಥಾಶ್ರಮಕ್ಕೆ ಕಾಲಿಡುವಂತ ಒಂದು ಸಂದರ್ಭ. ಈ ಒಂದು ಶುಭ ಸಂದರ್ಭದಲ್ಲಿ ನೀವೆಲ್ಲರೂ ಭಾಗವಹಿಸಬೇಕು. ನಿಮ್ಮ ಹರಕೆ ನೀವು ಹರಸಬೇಕು, ಆಶೀರ್ವಾದ ಮಾಡಬೇಕು ಅಂತ ಕೇಳಿಕೊಳ್ಳೋ ಒಂದು ಪ್ರೋಗ್ರಾಮೇ ಈ ಪ್ರೆಸ್ ಮೀಟ್. ಚಲನಚಿತ್ರರಂಗದಲ್ಲಿ ಆರ್ಟಿಸ್ಟ್, ನಟನಟಿಯರು, ತಾಂತ್ರಿಕ ವರ್ಗದವರು, ಪ್ರೊಡ್ಯೂಸರ್ಸ್, ಡೈರೆಕ್ಟರ್ಸ್, ಪ್ರತಿಯೊಬ್ಬರು ಇವರೆಲ್ಲರ ಏಳಿಗೆಗೆ ಮುಖ್ಯ ಕಾರಣ ನಮ್ಮ ಪತ್ರಿಕೋದ್ಯಮ ಅಂತ ಹೇಳ್ಕೊಳಕ್ಕೆ ನಾನು ತುಂಬ ಇಷ್ಟಪಡ್ತೀನಿ. ಬಿಕಾಸ್ ಆಫ್ ಎಕ್ಸ್ಪೀರಿಯನ್ಸ್ ದಟ್ ಫ್ರಮ್ ಸೋ ಮೆನಿ ಇಯರ್ಸ್. ಯಾವುದೋ ಒಂದು ಕಾರಣದಲ್ಲಿ ಇವಾಗ ಚಿತ್ರರಂಗದಲ್ಲಿ ನಾವು ಸಿನಿಮಾದಲ್ಲಾಗ್ಬೋದು ಅಥವಾ ಸಿನಿಮಾ ಹೊರಗಡೆ ಆಗ್ಬೋದು, ನಮ್ಮ ಚಟುವಟಿಕೆಗಳನ್ನು ಜನಗಳಿಗೆ ಒಳ್ಳೆ ರೀತಿಯಲ್ಲಿ ಪ್ರೆಸೆಂಟ್ ಮಾಡಿ ತೋರಿಸೋದೇ ಈ ನಿಮ್ಮ ನೀವು ಇದುವರೆಗೂ ಮಾಡ್ತಿರೋದು. ಸೊ ಇದರಿಂದ ಎಷ್ಟೋ ಜನದ ಏಳಿಗೆ. ಆ್ಯಂಡ್ ಐ ಬಿಲೀವ್ ನಮ್ಮ ಪತ್ರಿಕೋದ್ಯಮ ಅನ್ನೋದು ಇಟ್ಸ್ ಲೈಕ್ ಕ್ಯಾಟಲಿಟಿಕ್ ಏಜೆಂಟ್. ಸೊ ಅಂಥ ನಿಮ್ಮನ್ನು ಇನ್ವೈಟ್ ಮಾಡಬೇಕು ಅನ್ನೋದೇ ನಮ್ಮ ಒಂದು ಕಾರಣ ಈ ದಿನ ಸೇರಿರೋದು. ಸೊ ದಯವಿಟ್ಟು ನೀವೆಲ್ಲರೂ ನಿಮ್ಮ ಕುಟುಂಬ ಸಮೇತ ತಾವೆಲ್ಲರೂ ಬಂದು ನಮ್ಮ ಹುಡುಗನ್ನ ಹರಸಬೇಕು ಅನ್ನೋದೇ ನಮ್ಮ ಕಳಕಳಿ. ಆ್ಯಂಡ್ ದೆನ್ ಇನ್ನೊಂದು ಚಿಕ್ಕ ವಿಷಯ, ನಾನು ಸಿನಿಮಾ ಸ್ಟಾರ್ಟ್ ಮಾಡಿದ ಟೈಮ್ನಲ್ಲಿ ಬರೀ ಪತ್ರಿಕೆಗಾರರಿದ್ದರು, ಈಗ ತುಂಬ ಎಲೆಕ್ಟ್ರಾನಿಕ್ ಮೀಡಿಯಾ ಎಲ್ಲ ತುಂಬ ಬಂದಿದ್ದೀರ. ಆ್ಯಂಡ್ ಎಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಕೃತಜ್ಞತೆಗಳು. ತಾವೆಲ್ಲರೂ ಬರಬೇಕು. ಆ್ಯಂಡ್ ಈ ಮದುವೆ ಸಮಾರಂಭದಲ್ಲಿ ಒಂದು ಚಿಕ್ಕ ಕನ್ಫ್ಯೂಷನ್ಸ್ ಇರಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ ಈ ನಮ್ಮ ಎಲೆಕ್ಟ್ರಾನಿಕ್ ಮೀಡಿಯಾಗೆ ಒಳಗಡೆಯಿಂದನೇ ಒಂದು ಸುಮಾರು 16 ಚಾನೆಲ್ಸ್ ಔಟ್, ವಿಡಿಯೋ ಔಟ್ ನಾವು ಅರೇಂಜ್ ಮಾಡಿದ್ದೀವಿ. ಆಮೇಲೆ ಫೋಟೋಗ್ರಾಫ್ಸ್, ವಿಡಿಯೋಸ್ ಅಪ್ಡೇಟ್ ಮಾಡೋದಕ್ಕೆ ಎಲ್ಲ ವ್ಯವಸ್ಥೆಗಳನ್ನು ನಾವು ಮಾಡಿದ್ದೀವಿ. ಇದಕ್ಕೆ ನಿಮ್ಮ ಪರಿಪೂರ್ಣವಾದ ಒಂದು ಬೆಂಬಲ ಸಹಕಾರ ಇರಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡ್ಕೋತೀನಿ. ಆ್ಯಂಡ್ ಎಲ್ಲರೂ ಒಳಗೆ ಬಂದು ನಿಮ್ಮ ಫ್ಯಾಮಿಲಿಗಳ ಥರ ಇರ್ಬೋದು, ಎಕ್ಸೆಪ್ಟ್ ಈ ಕ್ಯಾಮ್ರಾಗಳೆಲ್ಲ ಜಾಸ್ತಿ ಇದ್ದರೆ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ ಅನ್ನೋ ವಿಷಯ ನಿಮಗೂ ಚೆನ್ನಾಗಿ ಗೊತ್ತು. ಅದೊಂದು ವಿಷಯದಲ್ಲಿ ತಾವೆಲ್ಲರೂ ಸ್ವಲ್ಪ ಕೋಆಪರೇಟ್ ಮಾಡಬೇಕು. ಆಮೇಲೆ ನಮ್ಮ ಧ್ರುವ ಈಗ ಮಾಡಿರುವಂಥ 3 ಚಿತ್ರಗಳು ಅದ್ದೂರಿ, ಬಹದ್ದೂರ್, ಭರ್ಜರಿ, ಈ ಚಿತ್ರಗಳೆಲ್ಲ ಒಂದು ದೊಡ್ಡ ಯಶಸ್ಸು ಕಂಡಿದೆ. ಇದಕ್ಕೆ ಕಾರಣ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಹೇಳಿರೋ ಹಾಗೆ ಅಭಿಮಾನಿ ದೇವರುಗಳು ಅಂತಾರೆ. ಹಾಗೆ ಅವರು ಯಾವಾಗ ಆ ಒಂದು ಪದನ ಹೇಳಿದ್ರೋ ಅದೊಂದು ಪ್ರತಿಯೊಬ್ಬ ನಟರು ಇಲ್ಲಿ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಅದನ್ನು ಒಂದು ಮಾರ್ಗದರ್ಶಕವಾಗಿ ಇದನ್ನು ತಗೊಂಡು ಎಲ್ಲರೂ ಅದನ್ನು ಪರಿಪಾಲಿಸ್ತಿದ್ದಾರೆ. ಹಾಗೆ ಧ್ರುವನು ಅವನ ಫ್ಯಾನ್ಸ್ ಅಂತಂದರೆ ತುಂಬ ಪ್ರಾಣ. ಏನೇ ಆದರೂ ನಾನು ಇವತ್ತು ಏನಕ್ಕೆ ನಾನು ಈ ಲೆವೆಲಲ್ಲಿ ಇದ್ದೀನಿ ಅಂತಂದರೆ ಓನ್ಲಿ ಬಿಕಾಸ್ ಆಫ್ ಫ್ಯಾನ್ಸ್ ಅಂತ ತುಂಬ ನಂಬಿದ್ದಾನೆ. ಅದೇ ಥರ ನಾವು ನಂಬುತ್ತೀವಿ. ಸೊ ಇಂಥ ಫ್ಯಾನ್ಸ್ಗೆ ಅವ್ರಿಗೆ ನಾವು ಒಂದು ಟೈಮ್ ಕೊಡಬೇಕು ಅಂತ ಒಂದು ಚಿಕ್ಕ ಪ್ಲ್ಯಾನ್ ಮಾಡಿದ್ವಿ. ಅದೇನು ಅಂತಂದರೆ 24ನೇ ತಾರೀಕು ಮದುವೆ,
ಈ ಮುಹೂರ್ತ ಈ ಪೂಜೆ ಪುನಸ್ಕಾರಗಳು ಇದೆಲ್ಲ ಮುಗಿದಾದ ಮೇಲೆ 25ನೇ ತಾರೀಕು, ದಟ್ ಈಸ್ ಓನ್ಲಿ ಫಾರ್ ಫ್ಯಾನ್ಸ್, 25ನೇ ತಾರೀಕು ಫ್ಯಾನ್ಸ್ಗಳೆಲ್ಲ ಬಂದು ಅದೇ ಛತ್ರದಲ್ಲಿ ನಿಮ್ಮ ಪ್ರೀತಿಯ ಹೀರೋ ಜೊತೆ ಇದ್ದು ಮಾತುಕತೆ ಮಾತಾಡಿ ನಗ್ತಾ ಕಾಲ ಕಳೆದು ಅವನ ಜೊತೆ ಊಟ ಮಾಡಿ ಸಂತೋಷವಾಗಿ ಹೋಗಬೇಕು ಅನ್ನೋದೇ ನಮ್ಮ ಒಂದು ಈ ಏರ್ಪಾಡು. ಈ ಮದುವೆ ಮಂಟಪದಲ್ಲಿ ಬಂದು ಈ ಕನ್ಫ್ಯೂಷನ್ಸ್ ಎಲ್ಲ ಇಲ್ಲದೆ ಫ್ಯಾನ್ಸ್ಗೂ ನಾವು ಸರಿಯಾಗಿ ಟೈಮ್ ಕೊಡದೆ ಇರಬಾರದು ಅನ್ನೋದು ಒಂದು ಕಾರಣಕ್ಕೋಸ್ಕರನೇ ಇದೊಂದು ಏರ್ಪಾಡು ಮಾಡಿದ್ದೀವಿ. ದಯವಿಟ್ಟು ಎಲ್ಲರೂ 24ನೇ ತಾರೀಕು ಅಲ್ಲ 25ನೇ ತಾರೀಕು ಫ್ಯಾನ್ಸ್ ಎಲ್ಲ ದಯವಿಟ್ಟು ಅದೇ ಛತ್ರಕ್ಕೆ ಬಂದು ನಿಮ್ಮ ಪ್ರೀತಿಯ ಹೀರೋ ಜೊತೆ ನೀವು ಕಾಲ ಕಳೀಬೇಕು ಅಂತ ನನ್ನ ಕಳಕಳಿಯ ಬೇಡಿಕೆ ವಿನಂತಿ. ಆಮೇಲೆ ಈ ನಮ್ಮ ಪ್ರೆಸ್ ಮುಖಾಂತರ ಇನ್ನೊಂದು ವಿಷಯ ನಾನು ತಿಳಿಸಕ್ಕೆ ಬಯಸ್ತೀನಿ. ಅದೇನು ಅಂದರೆ ನಮ್ಮ ಚಿತ್ರರಂಗದ ದೊಡ್ಡ ದೊಡ್ಡ ನಟರು, ನಿರ್ದೇಶಕರು, ನಿರ್ಮಾಪಕರು, ವಿನಿಯೋಗಸ್ಥರುಗಳು ಇವರೆಲ್ಲ ನಮ್ಮಿಂದ ನಮಗೆ ಗೊತ್ತೋ ಗೊತ್ತಿಲ್ಲದೋ ಏನಾದರೂ ಅವರ ಮನಸ್ಸಿಗೆ ಒಂದು ಚಿಕ್ಕ ಮನಸ್ತಾಪ ಅಥವಾ ಏನಾದರೂ ತಪ್ಪಾಗಿದ್ರೆ ದಯವಿಟ್ಟು ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಟುಕೊಳ್ಳದೆ ಬಂದು ತುಂಬ ಹೃದಯದಿಂದ ನಮ್ಮ ಹುಡುಗನ್ನ ಆಶೀರ್ವದಿಸಬೇಕು ಅಂತ ನನ್ನ ಒಂದು ಬೇಡಿಕೆ. ಅಗೈನ್ ನಮ್ಮ ಪತ್ರಿಕೋದ್ಯಮದವರಿಗೆ ದಯವಿಟ್ಟು ಬನ್ನಿ, ನೀವೆಲ್ಲ ಇರಬೇಕು, ನಿಮ್ಮ ಕೋಆಪರೇಷನ್ ಯಾವಾಗಲೂ ಇರಬೇಕು. ನನಗೂ ಇಲ್ಲಿರೋ ಸ್ವಲ್ಪ ಜನಕ್ಕೆ ಗೊತ್ತಿಲ್ಲ, ಒಂದು 38-39 ವರ್ಷದಿಂದ ಎಲ್ಲ ವಿಧದಲ್ಲೂ ಬೆಳೆಸ್ಕೊಂಡು ಬಂದಿದ್ದೀರಾ. ಸೊ ಅದೇ ನಿಮ್ಮ ಒಂದು ಪ್ರೀತಿ ವಿಶ್ವಾಸ ಎಲ್ಲ ನಮ್ಮ ಹುಡುಗರ ಮೇಲೆ ಇರಬೇಕು. ದಯವಿಟ್ಟು ಬನ್ನಿ, ವಿಲ್ ಬಿ ವೇಟಿಂಗ್ ಫಾರ್ ಯು. ನಮಸ್ಕಾರ. ಎಲ್ರಿಗೂ ನಮಸ್ಕಾರ, ಇಲ್ಲಿ ಬಂದಿರೋ ಎಲ್ರಿಗೂ ನಮಸ್ಕಾರ, ಬಂದಿರೋ ಎಲ್ರಿಗೂ ನಮಸ್ಕಾರ. ಹೃದಯಪೂರ್ವಕವಾಗಿ ನಿಮ್ಮೆಲ್ರಿಗೂ ಇನ್ವೈಟ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ನನ್ನ ತಮ್ಮನ ಮದುವೆಗೆ ನಿಮ್ಮೆಲ್ಲರೂ ಆಶೀರ್ವಾದ ಇರಬೇಕು, ನಿಮ್ಮ ಸಪೋರ್ಟ್ ಇರಬೇಕು ಅಂತ ಪ್ರತಿಯೊಬ್ಬರನ್ನು ಕೇಳ್ಕೊಳ್ತಾ ಇದ್ದೀನಿ. ಇದಕ್ಕೆ ಮುಂಚೆ ಮಾಮ ಹೇಳ್ದಂಗೆ ಫ್ಯಾನ್ಸ್ನು ಬಿಡಬಾರ್ದು, ಯಾರನ್ನು ಬಿಡಬಾರ್ದು ಅನ್ನೋದಕ್ಕೋಸ್ಕರ ಕ್ಲೀನಾಗಿ ಅದನ್ನು ಪ್ಲ್ಯಾನ್ ಮಾಡಿ ನಿಮ್ಗೆಲ್ರಿಗೂ ತಿಳಿಸ್ಬೇಕು ಅನ್ನೋದಕ್ಕೆ ಈ ಪ್ರೆಸ್ ಮೀಟ್ ಇಟ್ಟಿರೋದು. ಎಲ್ಲ ಫ್ಯಾನ್ಸನ್ನು ಪ್ರತಿಯೊಬ್ಬರಿಗೆ ಹೇಳ್ತಿರೋ ಎಲ್ಲ ಫ್ಯಾನ್ಸ್ಗಳಿಗೆ 25ನೇ ತಾರೀಕು ನಿಮ್ಗಳಿಗೋಸ್ಕರ ಅಂತಲೇ ಈ ಇವೆಂಟ್ನ ಇಟ್ಕೊಂಡಿದ್ದೀವಿ. ಆ್ಯಂಡ್ 24ನೇ ತಾರೀಕು ಫ್ಯಾಮಿಲಿ, ಆ ಫ್ಯಾಮಿಲಿ ಅಂದಾಗ ನೀವು ಇನ್ಕ್ಲೂಡ್ ಆಗ್ತೀರ ಅಂತ ಅಂದ್ಕೊಂಡಿದ್ದೀನಿ. ನೀವೆಲ್ಲರೂ ಬಂದು ಈ ಅಕೇಶನ್ನ ತುಂಬ ಮೆಮೊರಿಯಬಲ್ ಮಾಡಬೇಕು ಅಂತ ಪ್ರತಿಯೊಬ್ಬರಿಗೂ ಕೇಳ್ಕೊತೇನೆ. ಥ್ಯಾಂಕ್ ಯು. ಇಲ್ಲಿ ಬಂದಿರೋ ಎಲ್ಲ ಹಿರಿಯರಿಗೂ, ಪತ್ರಕರ್ತರಿಗೂ, ಮಾಧ್ಯಮದವರಿಗೂ, ಎಲ್ಲ ಸ್ನೇಹಿತರಿಗೂ ಆ್ಯಂಡ್ ನೋಡ್ತಾ ಇರೋ ಎಲ್ಲ ವೀಕ್ಷಕರಿಗೂ ಎಲ್ರಿಗೂ ನಮಸ್ಕಾರ. ಇವತ್ತಿನ ಪ್ರೆಸ್ ಮೀಟ್ ಉದ್ದೇಶ ಏನು ಅಂತ ನಿಮ್ಗೆ ಅಂಕಲ್ ಆಲ್ರೆಡಿ ಹೇಳಿದ್ದಾರೆ ಆ್ಯಂಡ್ ನಿಮ್ಮೆಲ್ರಿಗೂ ಗೊತ್ತು, ನಾನು ಮದುವೆ ಆಗ್ತಾ ಇದ್ದೀನಿ. ಸೊ ಗುರು ಕಾಮಿಡಿ ಅಲ್ಲ, ನಿಜವಾಗ್ಲೂ ಮದುವೆ ಆಗ್ತಾ ಇದ್ದೀನಿ. ಸೊ ನೀವೆಲ್ಲರೂ ಯಾರು ನೋಡ್ತಾ ಇದ್ದೀರಾ, ನೀವೆಲ್ಲರೂ ಫಸ್ಟ್ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊತೀನಿ. 24ನೇ ತಾರೀಕು ಭಾನುವಾರ ನನ್ನ ಮದುವೆ ಇದೆ ಆ್ಯಂಡ್ 25ನೇ ತಾರೀಕು ನಾನು ಅಂಕಲ್ ಹೇಳ್ದಂಗೆ ಆ್ಯಂಡ್ ಅಣ್ಣವ್ರು ಹೇಳ್ದಂಗೆ ಅಭಿಮಾನಿ ದೇವರುಗಳು ಎಲ್ಲರೂ ಬಂದು ನೀವೆಲ್ಲರೂ ಆಶೀರ್ವಾದ ಮಾಡಿ, ಮನ್ಸಾರೆ ಆಶೀರ್ವಾದ ಮಾಡಿ, ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಹೋಗ್ಬೇಕು ಅಂತ ಕೇಳ್ಕೊತೀನಿ. 25ನೇ ತಾರೀಕು ಟೈಮಿಂಗ್ಸ್ ಹೇಳೋಣ, 25ನೇ ತಾರೀಕು. ಸೊ ನೀವೆಲ್ಲರೂ ಬಂದು ಆಶೀರ್ವಾದ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಜಯ ಹಂತ. ಅಲ್ಲೇ ಜೆ ಪಿ ನಗರ್ ಸಂಸ್ಕೃತ ಬೃಂದಾವನ.
ಸೊ ಇಡೀ ಸಮಸ್ತ ಕರ್ನಾಟಕ ಜನತೆ ಕೇಳ್ಕೊತಾ ಇದ್ದೀನಿ. ಸೊ ನೀವೆಲ್ಲರೂ 25ನೇ ತಾರೀಕು ಬಂದು ಆಶೀರ್ವಾದ ಮಾಡಿ ಹೇಳ್ದಂಗೆನೆ ಎಲ್ಲರೂ ಊಟ ಮಾಡ್ಕೊಂಡು ಹೋಗ್ಬೇಕು. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಜಯ ಆಂಜನೇಯ, ಕೈ ಕಡಕಾಗಿ ಹೇಳಿ ಜಯ ಆಂಜನೇಯ. ಇಲ್ಲಿ ಮಂಟಪ ಇರುತ್ತೆ 100% ಗರಿ ಆ ತರ ಎಲ್ಲ ಏನಿತ್ತು ನಿಶ್ಚಿತ ಆಗ್ಲಿಕ್ಕೆ, ಇದು ಡಿಫ್ರೆಂಟ್ ಆಗಿರುತ್ತೆ. ನಾನು ಇಲ್ಲೇ ಹೇಳಿದ್ರೆ ಚೆನ್ನಾಗಿರಲ್ಲ, ನೀವು ಅಲ್ಲಿ ಬಂದು ನೀವೆಲ್ಲರೂ ನೋಡಿದ್ರೆ ಚೆನ್ನಾಗಿರುತ್ತೆ, ಸರ್ಪ್ರೈಸಿಂಗ್ ಆಗಿರುತ್ತೆ. ಇಲ್ಲೇ ಹೇಳಿದ್ರೆ ಹೆಂಗೆ ಮ್ಯಾಟರ್ ಮೀಟ್ರೇ ಇರಲ್ಲ. ಅಲ್ಲೇ ನೋಡಿ, ಅಲ್ಲೇ ನೋಡ್ಬಿಟ್ಟು ನೀವೆಲ್ಲರೂ ಆಶೀರ್ವಾದ ಮಾಡಿ ಅಂತ 100% ನಮ್ಮ ಬಾಸ್ ಇದ್ದೇ ಇರ್ತಾರೆ. ಸಾಕಷ್ಟು ಜನ ಕೇಳಿದ್ರು ನಿಶ್ಚಿತಾರ್ಥ ಆದ್ಮೇಲೆ ಮದುವೆ ಆಗ್ಬೇಕಾದ್ರೆ ತುಂಬ ಜನ ಕೇಳಿದ್ರು ಇನ್ವಿಟೇಷನ್ ಕಾರ್ಡ್ ಮೇಲೆ ಏನಕ್ಕೆ ಬ್ರಹ್ಮಚಾರಿನ ಅಂತ. ನಾನು ಎಲ್ರಿಗೂ ಒಂದೇ ಮಾತು ಹೇಳಿದ್ದು, ನಮ್ಮ ಮನಸ್ಸಲ್ಲಿ ಏನಿರುತ್ತೋ ಅದು ಮ್ಯಾಟ್ರ್ ಆಗೋದು. ಸೊ ನಮ್ಮ ಬಾಸ್ ಎಲ್ಲ ಕಡೆನೂ ಇರ್ತಾರೆ ಆ್ಯಂಡ್ ಮದುವೆಯಲ್ಲೂ ಇರ್ತಾರೆ, ಕಾನ್ಸೆಪ್ಟ್ ಬೇರೆ ಥರನೇ ಇರುತ್ತೆ, ನೀವೆಲ್ಲರೂ ನೋಡಿದ್ರೆ ಗೊತ್ತಾಗುತ್ತೆ. ಥ್ಯಾಂಕ್ ಯು. ಸ್ವಲ್ಪ ಚೇಂಜ್ ಆಗತ್ತೆ, ಇನ್ನು 4 ಸಮ ಬ್ಯಾಲೆನ್ಸ್ ಇದೆ, ಚೂರು ಟ್ರಿಮ್ ಮಾಡ್ತೀನಿ ಮೇಲ ಸ್ಪ್ಲಿಟರ್ಸ್ ಒಂಚೂರು ಕಟ್ ಮಾಡ್ತೀನಿ ಸರ್. ಸಿನಿಮಾ ರಿಲೀಸ್ ತರ ಕೇಳ್ತಾ ಇದ್ದೀರಾ? ಬಟ್ಟೆ 100% ನಮ್ಮ ಸಂಪ್ರದಾಯ, ಕಚ್ಚೆ ಪಚ್ಚೆ ಹಾಕೊಂಡು ಅದೇ ಶರ್ಟು ಅದೇ ಥರ ಇರ್ತೀನಿ. ಧಾರೆಗೆ ರಿಸೆಪ್ಷನ್ಗೆ ಬೇರೆ ಥರ ಇರುತ್ತೆ ಒಂಚೂರು. ಅದು ನೋಡಿ ನೀವು ಎಲ್ಲ ಇಲ್ಲೇ ಹೇಳಿದ್ರೆ ಹಿಂಗೆ, ನಾನೇ ಇನ್ನೂ ನೋಡಿಲ್ಲ ಆ್ಯಕ್ಚುಲಿ, ಇನ್ನೂ ಇನ್ನೂ ಟ್ರಯಲ್ಸೇ ಕೊಟ್ಟಿಲ್ಲ. ನೀವು ಇಷ್ಟು ಬೇಕಿಷ್ಟು ಇಷ್ಟೊಂದು ಕೇಳ್ತಾ ಇದ್ದೀರ ನೀವು. ಇಪ್ಪತ್ತೈದನೇ ತಾರೀಕು ಎಲ್ಲರೂ VIPs ಬರ್ತಾ ಇದಾರೆ ಸರ್. ಅದೇ ಸರ್, ಅವರೇ VIPs ಸರ್. ಸರ್ ಎಲ್ಲರದ್ರೂ ಬೋರ್ಡ್ ತೋರಿಸ್ಕೊಂತೀವಿ ಅಂಡ್ ಎಲ್ಲರೂ ಊಟ ಮಾಡಿದ್ರೆ ಮೇನ್ ಆಚರಣೆ ಸರ್. ಎಲ್ಲರೂ ಊಟ ಮಾಡಿ ಸಂತೋಷವಾಗಿ ನಗ್ನಗುತ್ತಾ ಮನಸಾರೆ ಹರಿಸ್ತಾರೆ, ಅದೇ ಅದಕ್ಕಿಂತ ದೊಡ್ಡ ಆಚರಣೆ ಆಗಿದೆ ಸರ್. ಅದೇ ಸಮಸ್ತ ಕರ್ನಾಟಕ ಅಂತ ಹೇಳಕ್ ಹೋಯ್ತು. ನೀವೇ ಹೇಳಿ ಎಷ್ಟು ಜನ ಬರ್ಬೋದು? ಲಿಮಿಟೇಷನ್ಸ್ ಇಲ್ಲ, ಎಷ್ಟು ಜನ ಬಂದ್ರು ಅಷ್ಟು ಜನ. ಮಿನಿಮಮ್ 3-4 ಸಾವಿರ ಜನ ಬಂದಿರೋ. ಅಲ್ಲಿಂದ ಬರಬೇಕು ಅಂದ್ರೆ ಒಂದ್ಸತಿ ಅವ್ರ ಸ್ಕೆಡ್ಯೂಲ್ ಕೂಡ ಹಂಗೆ ಇರ್ತದೆ, ನೋಡ್ಬೇಕು. ಕರೆದಿದ್ದೀವಿ, ಯಾರು ಬರ್ತಾರೆ ಅಂದ್ರೆ ಅವ್ರ ತಂದೆ ಏನಿಲ್ಲ ರೀ, ಅದೇ ಪಂಚೆ ವೈಟ್ ಶರ್ಟ್ ಸಿಲ್ಕ್ ಶರ್ಟ್ ಅಷ್ಟೇ, ಇನ್ನೇನು ದೊಡ್ಡದಾಗಿ ಏನಿಲ್ಲ. ಸಂಪ್ರದಾಯ ನಮ್ಮ ಜನಗಳ ಸಂಪ್ರದಾಯ ಆಗಿದೆ, ಅದು ಅವತ್ತಿನ ಹಾಗೆ ಇರ್ಬೇಕು.
ಮೇನ್ ಅಟ್ರಾಕ್ಷನ್. ಇಪ್ಪತ್ತೈದು ಆಗಿದ ತಕ್ಷಣ ಸಾಂಗ್ ಶೂಟ್ ಸ್ಟಾರ್ಟ್ ಮಾಡಿ ಬೇಗ ಸಿನಿಮಾ ರಿಲೀಸ್ ಮಾಡ್ತೀನಿ ಸರ್. ಯಾಕೆ ಸರ್ ಕೆಲಸ ಮಾಡೋದು? ಒಂದು ನಿಮಿಷ ಸ್ವಲ್ಪ ಕ್ಯಾಮರಾ ಮ್ಯಾನ್ ಸರ್ ಡೌನ್ ಮಾಡಿ ಸರ್.